ನಾಯಕ ಬೆಂಗಳೂರು ನಗರದ ಸರ್ಕಾರಿ ಶಾಲೆಯಲ್ಲೂ ದುಸ್ಥಿತಿ ಸಿದ್ಧಾರ್ಥ ಕಾಲೋನಿ ಶಾಲೆಗೆ ಮೂಲ ಸೌಕರ್ಯಗಳೇ ಇಲ್ಲ ಮಕ್ಕಳು ಶಾಲೆಗೆ ಹೋಗುವುದಕ್ಕೂ ಸರಿಯಾದಂತ ರಸ್ತೆಯೇ ಇಲ್ಲ ಶಾಲೆ ಅಕ್ಕಪಕ್ಕದ ಜಾಗ ಸ್ಥಳೀಯ ಜನರು ಒತ್ತುವರಿ ಮಾಡಿಕೊಂಡಿದ್ದಾರೆ ಕಿರಿದಾದ ದಾರಿಯಲ್ಲಿ ಮಕ್ಕಳು ಓಡಾಡಬೇಕು ಕಲಿಕೆ ಎಲ್ಲವೂ ಕೂಡ ಮಕ್ಕಳಿಗೆ ಒಂದು ರೀತಿಯಾಗಿ ಮರೀಚಿಕೆ ಆಗಿರುವಂತದ್ದು ಮೂಲ ಸೌಕರ್ಯ ಒದಗಿಸಬೇಕಾಗಿದ್ದ ಸರ್ಕಾರವೇ ಇದೀಗ ಸೈಲೆಂಟ್ ಆಗಿದೆ ಕುಡುಕರ ಅಡ್ಡವೂ ಆಗ್ತಾ ಇದೆ ಈ ಸರ್ಕಾರಿ ಶಾಲೆ ಮದ್ಯದ ಬಾಟಲ್ಗಳನ್ನು ಶಿಕ್ಷಕರ ಎತ್ತಿ ಎಸೆಯೋ ಅನಿವಾರ್ಯತೆ ಕೂಡ ಇದೆ ಒಂದು ಕಡೆ ಕುಡಿಯುವ ನೀರು ಶೌಚಾಲಯವಂತೂ ಮಕ್ಕಳಿಗೆ ಇಲ್ಲವೇ ಇಲ್ಲ ಮೂಲ ಸೌಕರ್ಯಗಳಿಲ್ಲದೆ ಈ ಶಾಲೆಗೆ ಹೋಗುವಂತ ಮಕ್ಕಳು ಪರದಾಡುತ್ತಿದ್ದಾರೆ ಇಲ್ಲಿ ಸರಿಯಾದಂತ ವ್ಯವಸ್ಥೆಯನ್ನ ಕಲ್ಪಿಸಬೇಕಾದಂತ ಸರ್ಕಾರ ಕೂಡ ಸೈಲೆಂಟ್ ಆಗಿದೆ ಕುಡುಕರು ಒಂದು ರೀತಿ ಅಡ್ಡ ಮಾಡ್ಕೊಂಡು ಬಿಟ್ಟಿದ್ದಾರೆ ಆ ಕುಡಿದು ಅಲ್ಲೇ ಬಿಸಾಕೋದಂತ ಬಾಟಲಿಗಳನ್ನು ಸ್ವತಃ ಶಿಕ್ಷಕರೇ ತಗದು ಬಿಸಾಕಬೇಕಾದಂತ ಒಂದು ಪರಿಸ್ಥಿತಿ ಇರುವಂತದ್ದು ಮಕ್ಕಳು ಶಾಲೆಗೆ ಹೋಗೋದಕ್ಕೆ ಸರಿಯಾದಂತ ರೋಡ್ ಇಲ್ಲ ಮೂಲ ಸೌಕರ್ಯಗಳಿಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಹೀಗೆ ನಾನಾ ರೀತಿಯಾದಂತ ಸಮಸ್ಯೆಗಳನ್ನು ಈ ಶಾಲೆಯ ಮಕ್ಕಳು ಅನುಭವಿಸ್ತಾ ಇದ್ದಾರೆ ಸಿದ್ಧಾರ್ಥ ಕಾಲೋನಿಯಲ್ಲಿ ಇರುವಂತ ಸರ್ಕಾರಿ ಶಾಲೆ ಇದು ಸರ್ಕಾರಿ ಶಾಲೆ ಅಂತಂದ್ರೆ ಅಲ್ಲಿ ಬೇಕಾದಂತ ಸೌಲಭ್ಯಗಳ ಕಡೆಗೆ ಶಿಕ್ಷಣ ಇಲಾಖೆ ಸರ್ಕಾರ ಶಿಕ್ಷಣ ಸಚಿವರು ಗಮನ ಹರಿಸಬೇಕು ಅಂದ್ರೆ ಯಾವ ರೀತಿ ಆಗಿದೆ ಇಲ್ಲಿ ಶಾಲೆ ಅಂತ ನೋಡಿದ್ರೆ ಇಲ್ಲಿ ಮಕ್ಕಳು ಬರೋದಕ್ಕೆ ಹಿಂದೆ ಹೆಟ್ ಹಾಕಬೇಕು ಅಷ್ಟರ ಮಟ್ಟಿಗೆ ಸೌಲಭ್ಯಗಳಿಂದ ವಂಚಿತವಾಗಿರುವಂತದ್ದು ಈ ಶಾಲೆ ಹೆಂಗಿದೆ ಅಂದ್ರೆ ಯಾವ ನೀವು ಸ್ಕೂಲಿಗೆ ಪ್ರೈವೇಟ್ ಸ್ಕೂಲಿಗೆ ಅಂತಾನೆ ಹೆಚ್ಚು ತುಂಬಾ ಚೆನ್ನಾಗಿ ಓದ್ತಾರೆ ಕಣ್ರಿ ಮಕ್ಕಳು ಬಟ್ ಸೌಲಭ್ಯ ಇಲ್ಲ ಸೌಲಭ್ಯ ಹೆಂಗೇ ನೋಡಿ रात्रि करेंट फैक्ट्री मुंदे मन एलेक्ट्रिसिटी मकल कल के स्कूल प्राइवेट स्कूल तुम्बा चेना ओद्री मकल बट सौलभ्य सौलभ्य मन रात्रि करेंट फैक्ट्री मुंदे कुत्कोंडु मन फेसिलिटी नमगे ಸಿದ್ಧಾರ್ಥ ಕಾಲೋನಿ ಶಾಲೆಯಲ್ಲಿ ಮೂಲ ಸೌಕರ್ಯಗಳೇ ಇಲ್ಲದಂತಾಗಿದೆ ಮೋರಿ ಪಕ್ಕದಲ್ಲೇ ಮಕ್ಕಳು ಪಾಠ ಕಲಿತಾ ಇದ್ದು ಸ್ವಲ್ಪ ಯಾಮಾರಿದ್ರು ಅಪಾಯ ಗ್ಯಾರಂಟಿ ಈ ಬಗ್ಗೆ ನಮ್ಮ ಪ್ರತಿನಿಧಿ ಸವಿತಾ ನಡೆಸಿರುವ ಪ್ರತ್ಯಕ್ಷ ವರದಿ ಮನೆ ನೋಡೋಣ ರಾಜಧಾನಿ ಬೆಂಗಳೂರಿನಲ್ಲಿ ಹಾಸಿ ಹೊದಿಸುವಷ್ಟು ಸಮಸ್ಯೆಗಳಿದ್ದಾವೆ ರಸ್ತೆ ಗುಂಡಿ ಸಮಸ್ಯೆ ಆಯಿತು ಕಸದ ಸಮಸ್ಯೆ ಆಯಿತು ನೀರಿನ ಸಮಸ್ಯೆ ಆಯಿತು ಹೀಗೆ ಸಾಕಷ್ಟು ಸಮಸ್ಯೆಗಳಿದ್ದಾವೆ ಎಂಎಲ್ಎಗಳು ಸಂಬಂಧಪಟ್ಟ ಅಧಿಕಾರಿಗಳು ಸರ್ಕಾರ ಏನು ಮಾಡ್ತಿದೆ ಅನ್ನೋ ಪ್ರಶ್ನೆ ಸಹ ಮೂಡುತ್ತೆ ಸದ್ಯ ನಾನು ದಾಸರಹಳ್ಳಿಯ ಸಿದ್ಧಾರ್ಥ ಕಾಲೋನಿಯಲ್ಲಿ ಇದ್ದೀನಿ ಇಲ್ಲಿನ ಮುಖ್ಯ ಸಮಸ್ಯೆ ಅಂದ್ರೆ ಸರ್ಕಾರಿ ಶಾಲೆ ನೋಡಬಹುದು ನೀವು ಅಕ್ಕಪಕ್ಕದಲ್ಲಿ ಯಾವ ರೀತಿ ಸ್ಲಮ್ ಇದೆ ಸ್ಲಮ್ ನಿವಾಸಿಗಳು ಇಲ್ಲೇ ನೆಲೆಸಿದ್ದಾರೆ ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ 2006 ರಲ್ಲಿ ಶುರುವಾಗುತ್ತೆ ಈ ಶಾಲೆ 2006 ರಿಂದ 2016 ಕ್ಕೆ 10 ವರ್ಷ ಪೂರೈಸುತ್ತೆ ಆದರೆ ಯಾವುದೇ ಮೂಲಭೂತ ಸೌಕರ್ಯ ಮಾತ್ರ ಈ ಶಾಲೆಗೆ ತಲುಪಿಲ್ಲ ನೋಡಬಹುದು ಅಕ್ಕಪಕ್ಕದಲ್ಲಿ ಯಾವ ರೀತಿ ಮನೆಗಳಿದ್ದಾವೆ ಮನೆಗಳಿಂದ ಯಾವ ರೀತಿ ಸಮಸ್ಯೆ ಆಗುತ್ತೆ ಅಂದ್ರೆ ರಾತ್ರಿ ಹೊತ್ತು ಅಕ್ಕಪಕ್ಕದ ಮನೆಯವರು ಕುಡಿದು ಇಲ್ಲೇ ಬಾಟಲ್ ಬಿಸಾಕೋದು ಇಂತಹ ಘಟನೆಗಳು ನಡೆಯುತ್ತವೆ ಮಾರ್ನಿಂಗ್ ಬಂದು ಟೀಚರ್ಸ್ ಕ್ಲೀನ್ ಮಾಡ್ತಾರೆ ಅನ್ನುವ ಮಾತುಗಳು ಸಹ ಕೇಳ್ತಾ ಇದ್ದಾವೆ ಸದ್ಯ ನಾವು ಸ್ಕೂಲ್ ಒಳಗೆ ಹೋಗಿ ಯಾವ ರೀತಿ व्यवस्थे ऐने समस्या इत अ नेर तोर्स प्रयत्न माती नोड़बू मुख्यवा क्लास रूम इली सुमार 160 मनय व्यार्थी अरे 100 हेच्चु व्यार्थी इतने प्रतिनिध्य स्कूल के नोड़बूगे स्कूल ब्याग इडल जग इदे कारण के लिए कारीडर यी मकलू ब्यागन इटार नोड़बू सद्य वो स्कूल 40 मकल क्लास रूम इन एच ओ डी रूमु अरे हेड मास्टर रूम आगे इली मुख्यवा शौचालय व्यवस्थे बंदी मकलू एली शौचालय को हर कुड़ो नहीं समस्या इन टीचर्से तीटी सद्य नोड़बू इन शोचनीय अरे स्कूल के एर गेट स्लम निवासी इलेद्रेर गेटन इन क्लास रूमु नोड़बू इू अस्े व्यार्थिन संख्य जास्त अरे 40 हेच्चू व्यार्थी संख्य है टीचर्स हेळोदिष्टे इल्ली मक्कळु तुंबा चुरुकागिद्दारे शैक्षणिक हंतदल्ली तुंबा आक्टिव आगिद्दारे यावुदे प्रैवेट स्कूल गू होल्सिद्रु इल्ली मक्कळु यावुदक्कू कम्मी इल्ल
ಆದರೆ ಮೂಲಭೂತ ಸೌಕರ್ಯ ಮಾತ್ರ ಇಲ್ಲಿ ಒದಗ್ತಾ ಇಲ್ಲ ಅಂತ ಸದ್ಯ ನೋಡಬಹುದು. ಆಟ ಆಡಕ್ಕೆ ಮಕ್ಕಳಿಗೆ ಯಾವುದೇ ರೀತಿಯ ಗ್ರೌಂಡ್ ನ ವ್ಯವಸ್ಥೆ ಇಲ್ಲ, ಶೌಚಾಲಯಕ್ಕೆ ಶೌಚಾಲಯ ಕೊಠಡಿಗಳಿಲ್ಲ. ನೋಡಬಹುದು ಯಾವ ರೀತಿಯಾಗಿ ಒಂದು ದಿನ ಪೂರ್ತಿ ಮಕ್ಕಳು ಇಲ್ಲಿ ಕಳೆದು ಹೋಗ್ತಾರೆ ಅನ್ನೋದು ಪ್ರಶ್ನೆ ಮೂಡುತ್ತೆ. ಬಹುತೇಕ ಅಂದ್ರೆ ಮಕ್ಕಳಿಗೆ ಇಲ್ಲಿ ಊಟದ ವ್ಯವಸ್ಥೆನೂ ಇಲ್ಲ. ಬೇರೊಂದು ಸ್ಕೂಲ್ ನಲ್ಲಿ ತಯಾರಿಸಿದ ಊಟ ಆಯ್ತು, ಹಾಲಾಯ್ತು ಇಂತದ್ದೇ ಬರುತ್ತೆ. ಇದು ಸ್ಕೂಲ್ ನ ಬಾಕೆಟ್ ನೋಡಬಹುದು. ಇಲ್ಲಿನೂ ಮಕ್ಕಳು ದಿನನಿತ್ಯ ನೂರಾರು ಸಂಖ್ಯೆಯಲ್ಲಿ ಈ ಮೋರಿ ಮೇಲೆ ನಡ್ಕೊಂಡು ಬರ್ತಾರೆ. ಈ ಸ್ಕೂಲ್ ಗೆ ಬರಕ್ಕೆ ರಸ್ತೆನೇ ಇಲ್ಲ. ಮೋರಿಯಲ್ಲಿ ನೋಡಬಹುದು ಯಾವ ರೀತಿಯಾಗಿ ಅಕ್ಕಪಕ್ಕದಲ್ಲೇ ಮನೆ ಇದ್ದಾವೆ. ಸೋ ಇಷ್ಟ ಕೇಳೋದು, ಸಂಬಂಧಪಟ್ಟ ಅಧಿಕಾರಿಗಳು, ಎಂಎಲ್ಎಗಳು, ಸರ್ಕಾರ ಏನು ನಿದ್ರೆಗೆ ಜಾರಿದೆಯಾ ಅನ್ನೋದು. ಸವಿತಾ ರಾಮಚಂದ್ರ, ನ್ಯೂಸ್ 18 ಕನ್ನಡ, ಬೆಂಗಳೂರು.